ಶಾಂತಿ ನಗರಲ್ಲಿ ವೋಟ್ ಕೇಳಬೇಡಿಪ್ಪ. ನೀವು ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ನೀವು ಇಡೀ ರಾಜ್ಯ ಪ್ರವಾಸ ಮಾಡಿ ಇಲ್ಲಿರುವಂತ ನಾಯಕರು ಇಲ್ಲಿರುವಂತ ಒಬ್ಬೊಬ್ಬ ನಾಯಕರು ಕೂಡ ನಿಮಗೋಸ್ಕರ ಪ್ರತಿ ಮನೆಗೆ ಹೋಗಿ ಓಟನ್ನ ಕೆತ್ತಿ ಹೇಳಿ ನಾಲ್ಕು ಬಾರಿ ನಾನು ರೆಡಿ ಇಲ್ಲಿ ನೀನು ಕೇಳು ನಾನು ಇಡೀ ರಾಜ್ಯ ಹೋಗ್ತೀನಿ ನಾಲ್ಕನೇ ಬಾರಿ ಇವರೇ ಗೆಲ್ಸಿ ನಿಮ್ಮನ್ನ ಕಳಿಸ್ತಾರೆ. 2023 ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಖಚಿತ. ಯಾಕಂದ್ರೆ ಪ್ರತಿ ಸರ್ವೆಯಲ್ಲೂ ಕೂಡ 130-135 ಬಿಜೆಪಿ ಹೇಳ್ತೀರಾ ಇವರೇ ನಮಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆ ರೀತಿ ನಿಮಗೋಸ್ಕರ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ಮಗನೇ. ಅಲ್ಲಪ್ಪ ಅಲ್ಲಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಲ್ಲಲ್ಲ ಇರಪ್ಪ ಅಲ್ಲ ಗೊತ್ತಾಗಲ್ಲ ಇದನ್ನೇ ಬೇರೆ ತರ ತಗೊಳ್ತಾರೆ ಅಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಬೇಜಾನ್ ಜನ ಗಲಾಟೆ ಮಾಡ್ತಾ. ಇಲ್ಲಪ್ಪ ಒಂದು ಬಾರಿ ಮಂತ್ರಿ ಆದ್ಮೇಲೆ ನೀವು ಒಂದು ಬಾರಿ ಮಂತ್ರಿ ಆದ್ಮೇಲೆ ನೀವು ಕೆಲಸ ಮಾಡೋ ರೀತಿಯಲ್ಲಿ ಇವ್ರು ಹೇಳ್ತಾರೆ ನೀವು ಕೇಳೋದಲ್ಲ ನಾವು ಕೇಳೋದು. ಫಸ್ಟ್ ಡೇ ನೀವ್ ಇರುವಾಗ ಮಾತಾಡಕ್ ತುಂಬಾ ಕಷ್ಟ, ನೀವು ಸೆಂಟ್ರಲ್ ಮಾತಾಡಿದ್ರೆ ಆಗಲ್ಲಪ್ಪ. ಏನ್ ಶಿವಣ್ಣ ನೀರ್ ಬೇಡ ಸ್ವಲ್ಪ ನೀವು ಇಂಟ್ರಪ್ಷನ್. ನೋಡಿ ಇದು ನಮ್ಮ ಮನೆ ಇದು ನಮ್ಮ ಕುಟುಂಬ, ನೀನ್ ಮಾತಾಡು ತಪ್ಪು ಹೇಳಿದ್ರೆ ಸರಿ ಮಾಡ್ತಾರೆ. ಈಗ ನಾನು ಹೇಳಿದೀನಿ ನಾನು ಇಲ್ಲ ಅಂದ್ರೆ ಅವರೆಲ್ಲ ಸರಿ ಮಾಡ್ತಾರೆ. ಇದು ನಮ್ಮ ಕುಟುಂಬ ಇದು, ಅದರಿಂದ ಏನ್ ಟೆನ್ಷನ್ ಆಗಕ್ ಹೋಗ್ಬೇಡ. ಅಲ್ಲಪ್ಪ ನೀವು ನಿಂತ್ರೇನೆ ನಮಗ್ ಮಾತು ಬರೋದ್ ಕಷ್ಟ. ಅದ್ರಲ್ಲಿ ಇಷ್ಟು ನಾನು ಆ ಕಡೆ ನೋಡಿ ಏನೋ ಮಾತಾಡ್ತಾ ಇದ್ದೆ, ನೀವು ಸೆಂಟ್ರಲ್ ಬಂದ್ರೆ ನಮ್ಗೆ ಕಷ್ಟ. ನಾನು ಬಿಡಿ ಅಪ್ಪ ಮಾತಾಡ್ತಾ ಹೇಳಿದ್ರು ಎರಡು ಗ್ಯಾರಂಟಿಯನ್ನ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಕೊಡುತ್ತೆ ಅಂತ ಹೇಳಿದ್ದಾರೆ ಅಂತ. ಏನು ಅದು ಎರಡು ಗ್ಯಾರಂಟಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತೀನಿ. ಮೊದಲನೇ ಗ್ಯಾರಂಟಿ ಏನಂದ್ರೆ ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಆಗಿ ಕರೆಂಟ್ ಕೊಡಕ್ಕೆ, ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಕರೆಂಟ್. ಈ ಬಿಜೆಪಿನವರು ಕೇಳ್ತಾರೆ ಹೆಂಗ್ ಮಾಡ್ತೀರಾ, ಹೆಂಗ್ ಕೊಟ್ಬಿಡ್ತೀರಾ, ಹೆಂಗ್ ಆಗುತ್ತೆ ಅಂತ ಕೇಳ್ತಾರೆ. 2013-18 ತನಕ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಧನ ಮಂತ್ರಿಗಳಾಗಿ ಕೆಲಸ